ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಈ ಒಂದು ವಿಷಯದಲ್ಲಿ ನಾವು ಇಂದಿನ ತರಗತಿಯಲ್ಲಿ ಪದ್ಯ ಒಂದು ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗದಲ್ಲಿ ಬರುವಂತಹ ಕವಿಗಳಾದಂತಹ ಜಿ ಎಸ್ ಶಿವದುರ್ಗಪ್ಪ ಎಂಬ ಕವಿಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಹೌದು ತಾನೆ ಅದರ ಜೊತೆ ಜೊತೆಗೆ ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಆಶಯ ಭಾವ ಮತ್ತು ಪ್ರವೇಶ ಭಾಗಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಹೌದು ತಾನೆ ಹಾಗಾದರೆ ಮಕ್ಕಳೇ ಈ ದಿನದ ತರಗತಿಯಲ್ಲಿ ಸಂಕಲ್ಪ ಗೀತೆ ಎಂಬ ಪದ್ಯದಲ್ಲಿ ಬರುವಂತಹ ಅಂಶಗಳು ಸಾರಾಂಶಗಳು ಏನು ನಾಲ್ಕು ಭಾಗಗಳಿಂದ ಯಾವೆಲ್ಲ ಅಂಶಗಳನ್ನು ಇಲ್ಲಿ ಜಿ ಎಸ್ ಶಿವದುರ್ಗಪ್ಪ ನಾವು ನೀಡ್ತಾ ಇದ್ದಾರೆ ಎಂಬುದನ್ನು ನಾವು ಈ ದಿನದ ತರಗತಿಯಲ್ಲಿ ನೋಡೋಣ ಸರಿನಾ ಹಾಗಾದರೆ ಮಕ್ಕಳೇ ಪುಟ ಸಂಖ್ಯೆ 93 ಪುಸ್ತಕ ಓಪನ್ ಮಾಡಿ ಪುಟ ಸಂಖ್ಯೆ 93 ಓಕೆ ಪುಸ್ತಕ ಓಪನ್ ಮಾಡಿದ್ರೆ ಅಂತ ಅನ್ಕೊಂತೀನಿ ಕೇಳಿ ನೋಡ್ತಾ ಹೋಗಿ ಮೊದಲು ಆ ಪದ್ಯ ಭಾಗವನ್ನು ಓದ್ತಾ ಹೋಗ್ತೀನಿ ಸರಿನಾ ಸುತ್ತಲು ಕವಿಯುವ ಕತ್ತಲೆಗಳಿಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬಲದಾಗಿರುವ ಈ ಕಾಡು ಮೇಡುಗಳಿಗೆ ವಸಂತವಾಗುತ್ತಾ ಮುಟ್ಟೋಣ ಬಿದ್ದದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನು ಕಟ್ಟೋಣ ಮನುಜರ ನಡುವಣ ಹಟ್ಟ ಗೋಡೆಗಳನ್ನು ಕೆಡವುತ್ತ ಸೇತುವೆಯಾಗೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಖಂಡಿತ ಕಣ್ಣೊಳು ನಾಳಿನ ಕನಸನ ಬಿತ್ತೋಣ ನೋಡಿ ಬಹಳ ಸಿಂಪಲ್ ಆಗಿ ಇರುವಂತಹ ಒಂದು ಪದ್ಯ ಇಲ್ಲಿ ಗೋಡೆ ಮೇಲೂ ಕೂಡ ನಾನು ಬರೆದಿದ್ದೀನಿ ಎರಡು ಪ್ಯಾರಾಗ್ರಾಫ್ ನಾನು ಬರೆದಿದ್ದೀನಿ ಓಕೆ ಫಸ್ಟ್ ಒನ್ ಪ್ಯಾರಾಗ್ರಾಫ್ ಸುತ್ತಲೂ ಕವಿಯುವ ಕತ್ತಲೆಗಳಿಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಓಕೆ ಇಲ್ಲಿ ಏನಾಗ್ತದೆ ನೋಡಿ ಸುತ್ತಲೂ ಕವಿಯುವ ಕತ್ತಲೆಗಳಿಗೆ ಅಂದರೆ ಇವತ್ತು ನಮ್ಮ ಸುತ್ತಲೂ ಏನು ಆವರಿಸಿಕೊಂಡಿದೆ ಕತ್ತಲು ಎಂತಹ ಕತ್ತಲು ನೋಡಿ ದ್ವೇಷ ದ್ವೇಷ ಎಂಬ ಕತ್ತಲು ಇವತ್ತು ಆವರಿಸಿಕೊಂಡಿದೆ ಅಥವಾ ಅಂಧಕಾರ ಅಂಧಕಾರ ಎಂಬ ಕತ್ತಲು ಇವತ್ತು ಆವರಿಸಿಕೊಂಡಿದೆ ಅಥವಾ ಅಜ್ಞಾನ ಎಂಬ ಒಂದು ಕತ್ತಲು ಇವತ್ತು ನಮ್ಮ ಸುತ್ತಲೂ ಆವರಿಸಿಕೊಂಡಿದೆ ಹೌದಾ ಸುತ್ತಲೂ ಕವಿಯುವ ಕತ್ತಲೆಗಳಿಗೆ ಪ್ರೀತಿಯ ಅಣತೆಯ ಹಚ್ಚೋಣ ನೋಡಿ ಪ್ರೀತಿಯ ಅಣತೆ ಅಣತೆ ಅಂತ ನಾವು ಹೇಳ್ಬೋದು ದೀಪಾತ್ಮಕತೆ ಹೌದಾ ಅಣತೆಯನ್ನು ಹಚ್ಚಬೇಕು ಎಂತಹ ಅಣತೆಯನ್ನು ಹಚ್ಚಬೇಕು ಪ್ರೀತಿಯ ದೀಪವನ್ನು ಅಥವಾ ಪ್ರೀತಿಯ ಅಣತೆಯನ್ನು ಹಚ್ಚಿದಾಗ ದ್ವೇಷ ಎಂಬ ಕತ್ತಲೆಯನ್ನು ನಾವಲ್ಲಿ ಹೋಗಲಾಡಿಸಬಹುದು ಅಂತಹ ಒಂದು ಸಂಕಲ್ಪವನ್ನು ನಾವು ಕೈಗೊಳ್ಳಬೇಕು ಎಂಬ ಮಾತನ್ನ ಯಾರಿ ಜಿ ಎಸ್ ಶಿವರುದ್ರಪ್ಪನವರು ಈ ಒಂದು ಸಂಕಲ್ಪ ಗೀತೆ ಎಂಬ ಒಂದು ಭಾವಗೀತೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದಾ ನೋಡಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಹೌದಾ ಅಂದ್ರೆ ಇವತ್ತು ನಮ್ಮ ಸುತ್ತಲೂ ಏನು ಆಲೋಚಿಸ್ಕೊಂಡಿದೆ ಇವತ್ತು ದ್ವೇಷ ಅಸೂಯೆ ಅಜ್ಞಾನ ಈ ಎಲ್ಲ ಒಂದು ಕೆಟ್ಟ ಒಂದು ವ್ಯವಸ್ಥೆ ಇದೆ ಇವತ್ತು ನಮ್ಮ ಸುತ್ತಲೂ ಏನು ಆವರಿಸ್ಕೊಂಡಿದೆ ಕತ್ತಲು ಆವರಿಸ್ಕೊಂಡಿದೆ ಹೌದಾ ಈ ಕತ್ತಲೆಯನ್ನು ಹೋಗಲಾಡಿಸಲು ನಾವಿಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚಬೇಕಾಗುತ್ತೆ ಪ್ರೀತಿಯ ಹಣತೆಯನ್ನು ಅಥವಾ ದೀಪವನ್ನು ಹಚ್ಚಿದಾಗ ಏನಾಗುತ್ತೆ ಈ ಕತ್ತಲೆ ಹೋಗಿ ಬೆಳಕು ಬರುತ್ತೆ ಓಕೆ ದ್ವೇಷ ಮುಕ್ತ ಒಂದು ಸಮಾಜ ನಾವು ನಿರ್ಮಾಣ ಮಾಡಬೇಕಂದ್ರೆ ಪ್ರೀತಿಯ ಹಣತೆಯನ್ನು ಹಚ್ಚುವುದರ ಮೂಲಕ ಆ ದ್ವೇಷರಹಿತವಾದಂತಹ ಒಂದು ಸಮಾಜವನ್ನು ನಾವಲ್ಲಿ ನಿರ್ಮಾಣ ಮಾಡಬಹುದು ಓಕೆ ದ್ವೇಷವೇ ಇಲ್ಲದಂತಹ ಒಂದು ಸಮಾಜವನ್ನು ಅಥವಾ ಒಂದು ಬೆಳಕನ್ನು ನಾವಲ್ಲಿ ಹುಟ್ಟಾಕಬಹುದು ಯಾವಾಗ ಪ್ರೀತಿಯ ಹಣತೆಯನ್ನು ಹಚ್ಚುವುದರ ಮೂಲಕ ಸರಿನಾ ನೋಡಿ ನೆಕ್ಸ್ಟ್ ಲೈನ್ ಹೇಳ್ತಾರೆ ಬಿರುಗಾಳಿಗೆ ಬೈದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಏನಾಗ್ತದೆ ಬಿರುಗಾಳಿಗೆ ಬೈದಾಡುವಂತಹ ಹಡಗು ಅಂದ್ರೆ ಬಿರುಗಾಳಿ ಬೀಸಿದಾಗ ಹಡಗು ಹೇಗೆ ಹಲಗಾಡುತ್ತಲ್ಲ ಶೇಕ್ ಆಗುತ್ತಲ್ಲ ಓಕೆ ಬೈದಾಡುವಂತಹ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂದ್ರೆ ಇದು ನಾವು ರಿಲೇಟೆಡ್ ಇನ್ ಅವರ್ ಲೈಫ್ ನಾವು ನಮ್ಮ ಲೈಫ್ಗೆ ನಾವು ಕನ್ವರ್ಟ್ ಮಾಡ್ಕೋಬಹುದು ಹೇಗೆ ನೋಡಿ ಹಡಗು
ಅಡಗಲಿದೆ ಸಮುದ್ರದಲ್ಲಿ ಚಲಿಸುತ್ತದ ಅಂದ್ರೆ ಇಡೀ ಪ್ರಪಂಚ ಒಂದು ಸಮುದ್ರ ಇದ್ದಂತೆ ಇಡೀ ಪ್ರಪಂಚವೇ ಒಂದು ಸಮುದ್ರ ಇದ್ದಂತೆ ಆ ಸಮುದ್ರದಲ್ಲಿ ಜೀವನ ಎಂಬ ಹಡಗು ಓಕೆ ನಮ್ಮ ಜೀವನ ಏನಿದೆ ಈ ನಮ್ಮ ಜೀವನ ಎಂಬ ಹಡಗನ್ನು ಓಕೆ ಬಹಳಷ್ಟು ಎಚ್ಚರದಲ್ಲಿ ಮುನ್ನಡೆಸಬೇಕು ಯಾವ ಕಾರಣಕ್ಕಾಗಿ ಬಿರುಗಾಳಿ ಬೀಸಿದಾಗ ಹಡಗು ಹೇಗೆ ಹಲಗಾಡುತ್ತಲ್ಲ ಹೇಗೆ ಒಂದು ತೊಂದರೆಗಳಿಗೆ ಸಿಲುಕಿ ಹಾಕಿಕೊಳ್ಳುತ್ತಲ್ಲ ಹಾಗೆ ನಮ್ಮ ಜೀವನವನ್ನು ಕೂಡ ಇಂತಹ ಬಿರುಗಾಳಿಗಳಿಂದ ಏನು ಮಾಡಬೇಕು ಬಚಾವಾಗಬೇಕು ಇಂತಹ ಬಿರುಗಾಳಿಗಳಿಂದ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಮುನ್ನಡೆಸಿದಾಗ ನಮ್ಮ ಜೀವನವೂ ಕೂಡ ಮುಂದೆ ಸಾಗುತ್ತೆ ಹೌದಾ ಅಂದ್ರೆ ನಾವು ಈಗ ಹೇಳಬಹುದು ಏನಂತೆ ಜೀವನದಲ್ಲಿ ಈಗ ನಮ್ಮ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಜೀವನದಲ್ಲಿ ಹೌದಾ ಯಾವೆಲ್ಲ ಸಮಸ್ಯೆಗಳು ನೋವು ಕಷ್ಟ ಕಳ್ಪಣ್ಣೆಗಳು ಅವು ಎಲ್ಲ ಏನಂತೀವಿ ನಾವು ಬಿರುಗಾಳಿ ಅಂತ ನಾವು ಹೇಳ್ಬೋದು ಹೌದಾ ಬಿರುಗಾಳಿನ ನಾವು ಹೇಳ್ಬೋದು ಜೀವನದಲ್ಲಿ ಬರುವಂತಹ ನೋವುಗಳಾಗಿರ್ಬೋದು ಆ ಕಷ್ಟ ನೋಡಿ ಈಗ ಬಿರುಗಾಳಿ ಬಂದಾಗ ಹಡಗು ಹೇಗೆ ಶೇಕ್ ಆಗುತ್ತಲ್ಲ ಹೇಗೆ ಹಲಗಾಡುತ್ತಲ್ಲ ಹೇಗೆ ಅಪಾಯಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತಲ್ಲ ಅದೇ ರೀತಿಯಲ್ಲಿ ಜೀವನವೆಂಬ ಹಡಗು ಅಪಾಯಕ್ಕೆ ಯಾವಾಗ ಸಿಕ್ಕೊಳ್ಳುತ್ತೆ ಜೀವನದಲ್ಲಿ ನಮಗೆ ಬರುವಂತಹ ಕಷ್ಟಗಳಿಂದ ನೋವುಗಳಿಂದ ನಮ್ಮ ಜೀವನವೂ ಕೂಡ ಅತಂತ್ರ ಸ್ಥಿತಿಗೆ ಬಂದು ತಲುಪುತ್ತೆ ಆ ಅತಂತ್ರ ಸ್ಥಿತಿಗೆ ಬಂದು ತಲುಪಿರುವಂತಹ ಜೀವನವನ್ನ ನಮ್ಮ ಲೈಫ್ ಅನ್ನು ಬಹಳಷ್ಟು ಎಚ್ಚರಿಕೆಯನ್ನು ಮುನ್ನಡೆಸಿದಾಗ ಈಗ ಹಡಗನ್ನು ಬಿರುಗಾಳಿಯಿಂದ ರಕ್ಷಣೆ ಮಾಡಿ ಎಚ್ಚರಿಕೆ ಮುನ್ನಡೆಸಿದಾಗ ಹಡಗಿಗೆ ಯಾವ ರೀತಿಯ ಆದಂತಹ ತೊಂದರೆ ಕೂಡ ಆಗಲ್ಲ ಹೌದಾ ಅದೇ ರೀತಿ ಜೀವನವೆಂಬ ಹಡಗನ್ನು ನಾವು ಬಹಳಷ್ಟು ಎಚ್ಚರಿಕೆಯಿಂದ ಇಂತಹ ಕಷ್ಟಗಳು ಬಂದರೂ ಕೂಡ ಇಂತಹ ನೋವುಗಳು ಬಂದರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ನಾವು ಮುನ್ನಡೆಸಿದಾಗ ಹೌದಾ ಇಲ್ಲಿ ಏನಾಗುತ್ತೆ ನಾವು ಕೂಡ ಮುಂದೆ ಸಾಗಬಹುದು ಎಂಬ ಮಾತನ್ನ ಜಿ ಎಸ್ ಸಿಂಧುತ್ವರು ಹೇಳ್ತಾ ಇದ್ದಾರೆ ಸರಿ ಇಲ್ಲಿ ನೋಡಿ ಮತ್ತೊಂದ್ಸಲ ಹೇಳ್ತೇನೆ ಸುತ್ತಲೂ ಕವಿಯುವ ಕತ್ತಲೆಗಳಿಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಬಯದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂದ್ರೆ ನಮ್ಮ ಸುತ್ತ ಇವತ್ತು ಏನಾವರಿಸ್ಕೊಂಡಿದೆ ಕತ್ತಲು ಆವರಿಸ್ಕೊಂಡಿದೆ ಎಂತಹ ಕತ್ತಲು ದ್ವೇಷ ಅಂಧಕಾರ ಅಜ್ಞಾನ ಎಂಬ ಕತ್ತಲು ಆವರಿಸ್ಕೊಂಡಿದೆ ಹೌದಾ ಈ ದ್ವೇಷ ಅಂಧಕಾರ ಅಜ್ಞಾನ ಎಂಬ ಕತ್ತಲನ್ನು ಹೋಗಲಾಡಿಸಲು ಪ್ರೀತಿಯ ಹಣತೆಯನ್ನು ಹಚ್ಚಬೇಕಾಗುತ್ತೆ ಓಕೆ ಹಣತೆ ಮೀನ್ಸ್ ದೀಪ ಬಿರುಗಾಳಿಗೆ ಬಯದಾಡುವ ಹಡಗನ್ನು ಓಕೆ ಇವತ್ತು ಏನಾಗ್ತದೆ ಬಿರುಗಾಳಿಗೆ ಆ ಹಡಗ ಏನಾಗ್ತದೆ ಹಲಗಾಡ್ತಾ ಇದೆ ಅಪಾಯಕ್ಕೆ ಎಚ್ಚರಿಕೆ ಹಾಕೊಳ್ತಾ ಇದೆ ಅಂತ ಹಡಗನ್ನು ಹೇಗೆ ನಾವು ಎಚ್ಚರಿಕೆಯನ್ನು ಮುನ್ನಡೆಸ್ತೀವಲ್ಲ ಅದೇ ರೀತಿ ಜೀವನವೆಂಬ ಹಡಗನ್ನು ಕೂಡ ಜೀವನದಲ್ಲಿ ಬರುವಂತಹ ಇಂತಹ ಬಿರುಗಳಿಗೆ ಸಮವಾಗಿ ನಿಲ್ಲುವಂತಹ ಕಷ್ಟಗಳು ನೋವುಗಳು ಕಳ್ಪಣ್ಣೆಗಳು ಎಲ್ಲವನ್ನೂ ಕೂಡ ನಾವು ಎದುರಿಸಬೇಕು ಎದುರಿಸಿ ನಮ್ಮ ಜೀವನವೆಂಬ ಹಡಗನ್ನು ಬಹಳಷ್ಟು ಎಚ್ಚರಿಕೆಯಿಂದ ನಡೆಸೋಣ ಎಂಬ ಸಂಕಲ್ಪವನ್ನು ನಾವಿಲ್ಲಿ ಕೈಗೊಳ್ಳಬೇಕು ಎಂಬ ಒಂದು ಮಾತನ್ನ ಯಾರಿಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಧೈರ್ಯದಿಂದ ನಾವು ಮುನ್ನಡೆಸಬೇಕು ಯಾವುದು ನಮ್ಮ ಜೀವನವೆಂಬ ಹಡಗನ್ನು ಅಂತಹ ಒಂದು ಸಂಕಲ್ಪವನ್ನು ನಾವು ಕೈಗೊಳ್ಳಬೇಕು ಎಂಬ ಒಂದು ಮಾತನ್ನ ಯಾರಿಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ ಅರ್ಥ ಆಯ್ತು ಮಕ್ಕಳೇ ಇದು ಒಂದನೇ ತರಗತಿನ ಒಂದು ಸಾರಾಂಶ ಓಕೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇನ್ನು ಎರಡನೇ ಪ್ರಾಯೋಗಿಗೆ ಸಂಬಂಧಪಟ್ಟಂತೆ ಸಾರಾಂಶ ನೋಡೋಣ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರಲಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಅಂದ್ರೆ ಇಲ್ಲಿ ನೋಡಿ ಇವತ್ತು ನದಿ ಜಲಗಳಿಗೆ ಏನಾಗ್ತದೆ ಕಲುಷಿತವಾಗ್ತದೆ ಕಾರಣ ಮಾನವನ ಒಂದು ಅತಿ ಆಸೆ ಹೌದಾ ಈ ದುರಾಸೆಯಿಂದಾಗಿ ಇವತ್ತು ಈ ನದಿ ಜಲಗಳು ಇವತ್ತು ಏನಾಗ್ತಾ ಇದಾವೆ ಮಲಿನವಾಗ್ತಾ ಇದಾವೆ ಕಲುಷಿತವಾಗ್ತಾ ಇದಾವೆ ಓಕೆ ಈ ಕಲುಷಿತವಾದಂತಹ ಈ ನದಿ ಜಲಗಳಿಗೆ ನಾವು ಶುದ್ಧ ಮಾಡ್ಬೇಕಂದ್ರೆ ಮುಂಗಾರಿನ ಮಳೆ ನಾವು ಆಗ್ಬೇಕು ಓಕೆ ಈ ಮುಂಗಾರಿನ ಮಳೆಯ ರೀತಿಯಲ್ಲಿ ನಾವು ಆ ಕಲುಷಿತವಾದಂತಹ ನದಿ ಜಲಗಳನ್ನ ನಾವು ಶುದ್ಧ ಮಾಡ್ಬೇಕಾಗುತ್ತೆ ಬರದಾಗಿರಲಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಅಂದ್ರೆ ಇವತ್ತು ಕಾಡು ಮೇಡುಗಳು ಏನಾಗ್ತಾ ಇದಾವೋ ಬರಡಾಗ್ತದೆ ಅಂದ್ರೆ ಎಲ್ಲ ಕಾಡು ಮರಗಳನ್ನೆಲ್ಲ ಕಡಿದು ನಾಶ ಮಾಡ್ತಾ ಇದೆ ಏನನ್ನ ಕಾಡನ್ನು ನಾಶ ಮಾಡ್ತಾ ಇದೆ
ಬರಡಾಗಲಿ ಕಾಡು ಮೇಡುಗಳ ವಸಂತ ಭಾರತ ಮುಟ್ಟೋಣ. ಇಲ್ಲಿ ನೋಡಿ ವಸಂತ ಅಂದ್ರೆ ನಾವು ಹೇಳ್ಬೋದು ಋತುಗಳಲ್ಲಿ ಆರು ಋತುಗಳು ಬರ್ತವೆ. ಓಕೆ ಋತುಗಳಲ್ಲಿ ಆರು, ಅದರಲ್ಲಿ ವಸಂತ ಋತು ಅನ್ನೋದು ಕೂಡ ಒಂದು. ಇದ್ರ ಬಗ್ಗೆ ನಾವು ಮುಂದೆ ಹೇಳ್ತೀನಿ. ಇಲ್ಲಿ ನೋಡಿ ವಸಂತ ಭಾರತ ಮುಟ್ಟೋಣ ಅಂದ್ರೆ ಈ ಬರಡಾಗಿರುವಂತಹ ಕಾಡು ಮೇಡುಗಳನ್ನ ನಾವು ಮತ್ತೆ ಏನ್ ಮಾಡ್ಬೇಕು, ಸಮೃದ್ಧವಾಗಿ ಬೆಳೆಯುವಂತೆ, ಕಾಡು ಸಮೃದ್ಧವಾಗಿ ಬೆಳೆಯುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ, ಜಿ ಎಸ್ ಇರುದಪ್ಪ ಅನ್ನೋದು ನಾವೆಲ್ಲರೂ ಪರಿಸರ ಪ್ರೇಮಿಗಳು ಆಗ್ಬೇಕೆಂಬುದು ಮಾತನ್ನ ಹೇಳ್ತಾ ಇದ್ದಾರೆ. ಹೌದು ನೋಡಿ, ಕಲುಷಿತವಾದಿ ನದಿ ತೀರಗಳಿಗೆ ಮುಂಗಾರದ ಮಳೆ ಆಗೋಣ. ಮುಂಗಾರ ಮಳೆ ಯಾವಾಗ ಬರುತ್ತೆ, ಆಲ್ಮೋಸ್ಟ್ ಆಲ್ ನಮಗೆ ಮೇ ತಿಂಗಳು ಆ ಜೂನ್ ತಿಂಗಳು ಚೈತ್ರ ಮಾಸದ ಸಮಯದಲ್ಲಿ ಚೈತ್ರ ಮಾಸ ಮಾಡ್ತೀವಿ. ಈ ಚೈತ್ರ ಮಾಸದ ಸಮಯದಲ್ಲಿ ಅಥವಾ ಮೇ ಅಥವಾ ಜೂನ್ ತಿಂಗಳಲ್ಲಿ ಮುಂಗಾರ ಮಳೆ ಬರ್ತಲ್ಲ. ಓಕೆ, ಆ ಮುಂಗಾರ ಮಳೆಯ ರೀತಿಯಲ್ಲಿ ನಾವು ಕಲುಷಿತವಾದಂತಹ ನದಿ ಜಲಗಳನ್ನು ನಮಗೆ ಏನ್ ಮಾಡ್ಬೇಕು, ಶುದ್ಧ ಮಾಡ್ಬೇಕಾಗತ್ತೆ. ಓಕೆ, ಅಂದ್ರೆ ಇಲ್ಲಿ ಕೂಡ ಹೇಳುವಂತ ಮಾತು ನಾವು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ನಾವು ಸಂಕಲ್ಪವನ್ನು ಕೈಗೊಳ್ಳಬೇಕೆಂಬ ಮಾತನ್ನ ಜಿ ಎಸ್ ಸಿದ್ದಪ್ಪ ನಾವು ಹೇಳ್ತಾ ಇದ್ದಾರೆ. ಓಕೆ, ಅದೇ ರೀತಿ ಬರಡಾಗಿರಲಿ ಕಾಡು ಮೇಡುಗಳ ವಸಂತ ಭಾರತ ಮುಟ್ಟೋಣ. ನೋಡಿ ಇವತ್ತು ಏನಾಗ್ತದೆ, ಕಾಡು ಮೇಡುಗಳು ಏನಾಗ್ತದೆ, ಮಾನವನ ಒಂದು ದುರಾಸೆಯಿಂದಾಗಿ ಇವತ್ತು ಕಾಡನ್ನು ನಾವು ಕಡುಬಿಟ್ಟು ನಗರವನ್ನು ಬೆಳೆಸ್ತಾ ಇದ್ದೀವಿ. ಈ ಕಾಡು ಮೇಡುಗಳು ಇಲ್ಲ ಅಂದ್ರೆ ನಮಗೆ ಮಳೆ ಆಗಲ್ಲ. ಹೌದಾ, ಈ ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ. ನೋಡಿ ಒಂದಕ್ಕೆ ಒಂದು ಯಾವ ರೀತಿ ಚೈನ್ ಲಿಂಕ್ ಇದೆ ಅನ್ನೋದು. ಹೌದಾ, ಕಾಡುಗಳು ಬೇಕು. ಫೈನ್, ಈ ಕಾಡುಗಳಿಂದ ನಮಗೆ ಆ ಬದುಕಕ್ಕೆ ಅನುಕೂಲವಾಗುತ್ತೆ. ಹೌದಾ, ಫೈನ್. ಹಾಗಾಗಿ ಬರಡಾಗಿರುವ ಈ ಕಾಡು ಮೇಡುಗಳ ವಸಂತ ಭಾಗದ ಮುಟ್ಟಣ, ವಸಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಋತುಗಳಲ್ಲಿ ಆರು ಋತುಗಳು, ಅದರಲ್ಲಿ ಒಂದು ಋತು ವಸಂತ ಋತು. ಹೌದಾ, ವಸಂತ ಭಾಗದ ಮುಟ್ಟೋಣ. ನೋಡಿ ಈ ಆರು ಋತುಗಳು ಯಾವುದು ನೋಡೋಣ. ಓಕೆ, ಇಲ್ಲಿ ಕೋಷ್ಟಕ ನೋಡಿ, ಒಂದು ವಸಂತ ಋತು. ಇದು ಯಾವ ತಿಂಗಳಲ್ಲಿ ಬರುತ್ತೆ, ಚೈತ್ರ ಮತ್ತು ವೈಶಾಖ ಎಂಬ ಒಂದು ಮಾಸಗಳಲ್ಲಿ ಬರುತ್ತೆ. ಓಕೆ, ಆ ಚೈತ್ರ ಮತ್ತು ವೈಶಾಖ ಮಾಸಗಳನ್ನ ನಾವು ವಸಂತ ಋತು ಅಂತ ಕರಿತೀವಿ. ಯಾವ ಅವಧಿಯಲ್ಲಿ ಬರುತ್ತೆ, ಅದು ಮಾರ್ಚ್ ಮತ್ತು ಏಪ್ರಿಲ್ ಮೇ ಈ ಮೂರು ತಿಂಗಳನ್ನು ನಾವಿಲ್ಲಿ ವಸಂತ ಋತು ಅಂತ ನಾವು ಕರಿತೀವಿ. ಓಕೆ, ಇನ್ನು ಸೆಕೆಂಡ್ ಒನ್ ಋತು ಯಾವುದು, ಗ್ರೀಷ್ಮ. ಸೆಕೆಂಡ್ ಋತು ಗ್ರೀಷ್ಮ, ಅದು ಯಾವ ಮಾಸಗಳು, ಜ್ಯೇಷ್ಠ ಮತ್ತು ಆಷಾಢ ಮಾಸಗಳಲ್ಲಿ ಬರುತ್ತೆ. ತಿಂಗಳು ಮೇ ಜೂನ್ ಜುಲೈ. ಓಕೆ, ಮೂರು ತಿಂಗಳು. ಇನ್ನು ನೆಕ್ಸ್ಟ್ ಒಂದು ಋತು ವರ್ಷ ಋತು. ಓಕೆ, ಯಾವ ಮಾಸ, ಶ್ರಾವಣ ಮತ್ತು ಭಾದ್ರಪದ. ತಿಂಗಳುಗಳು ಜುಲೈ ಆಗಸ್ಟ್ ಸೆಪ್ಟೆಂಬರ್. ಇನ್ನು ನಾಲ್ಕನೆಯ ಋತು ಶರತ್ ಋತು, ಅಶ್ವಯುಜ ಮತ್ತು ಕಾರ್ತಿಕ ಮಾಸಗಳು. ಓಕೆ, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್. ಇನ್ನು ಹೇಮಂತ ಋತು, ಮಾರ್ಗಶಿರ ಪುಷ್ಯ, ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳು. ಇನ್ನು ಶಿಶಿರ ಮಾಘ ಫಾಲ್ಗುಣ. ಓಕೆ, ಜನವರಿ ಫೆಬ್ರವರಿ ಮಾರ್ಚ್. ಇದಿಷ್ಟು ಒಂದು ಋತುಗಳ ಬಗ್ಗೆ ನಾವಿಲ್ಲಿ ನಿಮಗೆ ತಿಳಿಸ್ಕೊಟ್ಟೆ. ಓಕೆ, ಆರು ಋತುಗಳು ಅರ್ಥಾಯ್ತಲ್ಲ ನೋಡಿದ್ರೆ ಕೋಷ್ಟಕ. ಫೈನ್, ಅಂದ್ರೆ ಇಲ್ಲಿ ಋತುಗಳ ಆರು, ಅದರಲ್ಲಿ ವಸಂತ ಋತು ಕೂಡ ಒಂದು. ಅರ್ಥಾಯ್ತಲ್ಲ ಮಕ್ಕಳೇ, ಸೆಕೆಂಡ್ ಪ್ರಯೋಗ. ಫೈನ್, ಇನ್ನು ಮೂರನೆಯ ಒಂದು ಪ್ರಯೋಗ ಬಗ್ಗೆ ನಾವು ನೋಡೋಣ, ಸರಿನಾ. ಇನ್ನು ಮೂರನೆಯ ಪ್ಯಾರಾಗ್ರಾಫ್ನಲ್ಲಿ ನೋಡಿ, ಬಿದ್ದುದನ್ನು ಮೇಲೆಪ್ಪಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡವಣ ಅಡ್ಡ ಗೋಡೆಗಳ ಕೆಡವುತ ಸೇತುವೆ ಆಗೋಣ. ಓಕೆ, ನಾಟಕದಲ್ಲಿ ಮತಗಳೆಲ್ಲವೂ ಪದಗಳು ಎನ್ನುವ ಹೊಸ ಎಚ್ಚರಗಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣುಗಳು ನಾಳಿನ ಕನಸನ್ನ ಬಿತ್ತೋಣ.
ಅವನತಿ ಹಿನ್ನಡೆ ಸೋಲು ಓಕೆ ಇನ್ನು ಹಲವಾರು ಅರ್ಥಗಳು ಇಲ್ಲಿ ಬರ್ತಾ ಇದೆ ಓಕೆ ಬಿದ್ದದಲ್ಲದೆ ಸೋಲಿನಿಂದ ಬಿದ್ದವನ ಅಥವಾ ಹಿನ್ನಡೆ ಓಕೆ ಅಥವಾ ಅವಮಾನ ಓಕೆ ಬಿದ್ದದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಅಂದ್ರೆ ಸೋತವನ ಅವಮಾನಕ್ಕೆ ಒಳಗಾದವನ ಹಿನ್ನಡೆಯನ್ನು ಅನುಭವಿಸಿದಂತವನ ಇಲ್ಲಿ ಮೇಲೆಬ್ಬಿಸಿ ನಿಲ್ಲಿಸಿ ಅಂದ್ರೆ ಅವಗೆ ಏನು ಮಾಡೋದು ಮಾಡೋದು ಇಲ್ಲಿ ಹೊಸ ಬಲವಸೆಗಳ ಕಟ್ಟೋಣ ಅಂದ್ರೆ ಇಂತಹ ಸೋಲು ಹಿನ್ನಡೆ ಅಥವಾ ಅವಮಾನಗಳಿಂದ ಆ ಬಿದ್ದವನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಅವಗೆ ಹೊಸದಾದಂತಹ ಒಂದು ಚೈತನ್ಯವನ್ನು ಉಂಟು ಮಾಡಿ ಓಕೆ ಹೊಸ ಚೈತನ್ಯವನ್ನು ಅವರಲ್ಲಿ ತುಂಬಿ ಹೊಸ ಬಲವಸೆಗಳ ಕಟ್ಟೋಣ ಅಂದ್ರೆ ಹೊಸ ಬಲವಸೆ ಕಟ್ಟೋದು ಹೊಸ ಬಲವಸೆ ಮೀನ್ಸ್ ನಿನಗೆ ಏನೂ ಆಗಿಲ್ಲ ಓಕೆ ಸೋತಿದೀಯ ಮುಂದೆ ನೀನು ಗೆಲ್ತೀಯ ನಿನಗೆ ಈಗ ಆಗಿರುವಂತಹ ಹವಾಮಾನ ಮುಂದೆ ನಿನಗೆ ಗೌರವ ಸಿಗುವಂತ ರೀತಿಯಲ್ಲಿ ಆಗುತ್ತೆ ಓಕೆ ಅಥವಾ ನಿನಗೆ ಈಗ ಹಿನ್ನಡೆ ಮುಂದೆ ಮುನ್ನಡೆ ಆಗುತ್ತೆ ಜಯ ಸಿಗುತ್ತೆ ಯಶಸ್ಸು ಲಭಿಸುತ್ತೆ ಈ ರೀತಿಯಾದಂತಹ ಒಂದು ಬಲವಸೆಗಳನ್ನ ನಮ್ಮ ಅವರಿಗೆ ತುಂಬಬೇಕು ತುಂಬಿದಾಗ ಸೋತಂತಹ ಹಿನ್ನಡೆ ಅನುಭವಿಸಿದಂತಹ ಮತ್ತು ಅವಮಾನಗಳಿಂದ ಒಳಗಾದಂತಹ ವ್ಯಕ್ತಿಗಳು ಓಕೆ ಇಲ್ಲಿ ಹೊಸ ಚೈತನ್ಯ ಅವರಲ್ಲಿ ಹುಟ್ಟುತ್ತೆ ಓಕೆ ಆ ರೀತಿಯಾದಂತಹ ಒಂದು ನಾವು ಕೆಲಸ ಮಾಡಬೇಕೆಂಬ ಒಂದು ಮಾತನ್ನ ಜಿ ಎಸ್ ಶಿವಸುಂದರಪ್ಪನವರು ಹೇಳ್ತಾ ಇದ್ದಾರೆ ಹೌದಾ ನೋಡಿ ಇನ್ನೊಂದು ಹೇಳ್ತೀನಿ ಬಿದ್ದದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಅಂದ್ರೆ ಸೋತವನ್ನ ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳು ಇಲ್ಲ ನಿಮ್ಗೆ ಏನೂ ಆಗಲ್ಲ ನೀವು ಮುಂದೆ ಗೆದ್ದೇ ಗೆಲ್ಲುವೆ ಎಂಬ ಒಂದು ಭರವಸೆ ಓಕೆ ಆ ಒಂದು ದೃಢವಾದಂತಹ ನಂಬಿಕೆ ಅವರಲ್ಲಿ ನಾವು ಮೂಡಿಸ್ಬೇಕು ಅಥವಾ ಕಟ್ಟೋಣ ಎಂಬ ಮಾತನಲ್ಲಿ ಯಾರಿ ಜಿ ಎಸ್ ಶಿವದತ್ತಪ್ಪನವರು ಹೇಳ್ತಾ ಇದ್ದಾರೆ ಓಕೆ ಹೊಸ ಚೈತನ್ಯವನ್ನು ತುಂಬಿ ಅವನ ಮೇಲೆಬ್ಬಿಸಿ ನಿಲ್ಲಿಸಬೇಕೆಂಬ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸರ ನೋಡಿ ಮನುಜನ ನಡುವಣ ಅಡ್ಡ ಗೋಡೆಗಳ ಕೆಳಗುತ್ತ ಸೇತುವೆಯಾಗೋಣ ಇವತ್ತು ಮನುಜನ ನಡುವೆ ಏನಿದೆ ಅಡ್ಡ ಗೋಡೆಗಳು ಏನು ಅಡ್ಡ ಗೋಡೆಗಳು ಓಕೆ ಇಲ್ಲಿ ನೋಡಿ ಮೇಲು ಕೀಳು ಅಥವಾ ಬಡವ ಶ್ರೀಮಂತ ಇವೆಲ್ಲ ಮನುಜ ನಡುವೆ ಇರುವಂತಹ ಅಡ್ಡ ಗೋಡೆಗಳು ಅಕ್ಷರಸ್ಥ ಅನಕ್ಷರಸ್ಥ ಓಕೆ ಇನ್ನು ಜಾತಿತನ ಹೀಗೆ ಹಲವಾರು ಈ ಒಂದು ಭೇದ ಭಾವಗಳು ಇವತ್ತು ಮನುಜನ ನಡುವೆ ಅಡ್ಡ ಗೋಡೆಗಳಾಗಿ ನಿಂತಿದವು ಅಂದ್ರೆ ಮನುಜನ ನಾವೇನಿರ್ಬೋದು ಮನುಷ್ಯ ಓಕೆ ಈ ಮನುಷ್ಯ ಮಧ್ಯದಲ್ಲಿ ನಿಂತಿರೋದು ಅಡ್ಡ ಗೋಡೆಗಳು ಏನದು ಜಾತಿ ಧರ್ಮ ಅಕ್ಷರಸ್ಥ ಅನಕ್ಷರಸ್ಥ ಇನ್ನೊಂದು ಶ್ರೀಮಂತ ಬಡವ ಈ ರೀತಿಯಾದಂತಹ ಭೇದ ಭಾವಗಳು ಇವತ್ತು ಮನುಷ್ಯರ ನಡುವೆ ಅಡ್ಡ ಗೋಡೆಗಳಾಗಿ ನಿಂತಿರೋ ಈ ಎಲ್ಲ ಅಡ್ಡ ಗೋಡೆಗಳನ್ನು ಕೆಳಗುತ್ತ ಯಾವ ಅಡ್ಡ ಗೋಡೆಗಳು ಜಾತಿ ಧರ್ಮ ಅನಕ್ಷರಸ್ಥ ಅಕ್ಷರಸ್ಥ ಶ್ರೀಮಂತ ಬಡವ ಈ ಎಲ್ಲಾ ವಿಧವಾದಂತಹ ಭೇದ ಭಾವಗಳನ್ನೆಲ್ಲವನ್ನು ಕಡೆದಾಕಿ ಓಕೆ ಕೆಡಗುತ್ತ ಆ ಗೋಡೆಗಳನ್ನ ಬೀಳಿಸುತ್ತ ಜಾತಿ ಮತ ಧರ್ಮ ಶ್ರೀಮಂತ ಬಡವ ಮೇಲು ಕೀಳು ಈ ರೀತಿಯಾದಂತಹ ಅಡ್ಡ ಗೋಡೆಗಳನ್ನು ಕೆಡಗುತ್ತ ಸೇತುವೆಯಾಗೋಣ ಯಾವ ಮಧ್ಯದಲ್ಲಿ ಮನುಜನ ನಡುವಣ ಅಂದ್ರೆ ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ನಾವು ಸೇತುವೆ ಆಗಬೇಕು ಎಂತಹ ಸೇತುವೆ ಆಗಬೇಕು ನೋಡಿ ಸಹಕಾರದ ಒಂದು ರೀತಿಯಾದಂತಹ ಒಂದು ಸೇತುವೆ ಆಗಬೇಕು ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಒಂದು ಸೇತುವೆ ನಾವಾಗಬೇಕು ಸಹೋದರತೆಯನ್ನು ಬೆಳೆಸುವಂತಹ ಒಂದು ಸೇತುವೆ ನಾವಾಗಬೇಕು ನೋಡಿ ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಇರುವಂತಹ ಅಡ್ಡ ಗೋಡೆಗಳನ್ನು ಕೆಳಗುತ್ತ ಸೇತುವೆಯಾಗೋಣ ಅಂದ್ರೆ ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಅಂತ ಏನು ಜಾತಿ ಮತ ಧರ್ಮ ಅಕ್ಷರಸ್ಥ ಅನಕ್ಷರಸ್ಥ ಮೇಲು ಕೀಳು ಶ್ರೀಮಂತ ಬಡವ ಎಂಬ ಭೇದ ಭಾವಗಳ ಗೋಡೆಗಳನ್ನು ಅಡ್ಡ ಗೋಡೆಗಳನ್ನು ಕೆಡವುತ್ತ ಆ ಮನುಷ್ಯ ಮತ್ತು ಮನುಷ್ಯರ ಮಧ್ಯದಲ್ಲಿ ನಾವು ಸಹಾಯದ ಗುಣಗಳನ್ನು ಬೆಳೆಸುವಂತಹ ಸೇತುವೆ ಆಗಬೇಕು ಅಥವಾ
ಸೌಹಾರ್ದತೆಯನ್ನು ಬೆಳೆಸುವಂತಹ ಸೇತುವೆ ನಾವಾಗಬೇಕು ಅಥವಾ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಸೇತುವೆ ನಾವಾಗಬೇಕು ಎಂಬ ಮಾತನ್ನ ಇಲ್ಲಿ ಜಿ ಎಸ್ ಸಿದ್ದಪ್ಪನವರು ಹೇಳ್ತಾ ಇದ್ದಾರೆ. ಅಂತಹ ಒಂದು ಸಂಕಲ್ಪ ಮನುಷ್ಯ ಮನುಷ್ಯ ನಡುವೆ ಇರುವಂತಹ ಗೋಡೆಗಳನ್ನು ಕೆಡವಿ ಹಾಕಿ ಅವರ ಮಧ್ಯದಲ್ಲಿ ಒಂದು ಹೊಸ ಸೇತುವೆಯಾಗಿ ನಾವು ನಿಲ್ತೀನಿ ಎಂಬ ಒಂದು ಸಂಕಲ್ಪ ನಾವು ಕೈಗೊಳ್ಬೇಕು ಎಂಬ ಒಂದು ಮಾತನ್ನ ಜಿ ಎಸ್ ಸಿದ್ದಪ್ಪನವರು ಹೇಳ್ತಾ ಇದ್ದಾರೆ. ಕೊನೆಯ ಒಂದು ಭಾಗ, ಕೊನೆಯ ನಾಲ್ಕನೇ ಪ್ಯಾರಾಗ ನೋಡಿ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಣ್ಣಿನ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ. ಇಲ್ಲಿ ಏನಾಗ್ತದೆ, ಮತಗಳೆಲ್ಲವೂ ಪಥಗಳು. ಓಕೆ, ಮತ ಮೀನ್ಸ್ ನಾವು ಹೇಳುವುದು ಧರ್ಮ ಅಥವಾ ಪಂಗಡಗಳು. ಮತಗಳೆಲ್ಲವೂ ಪಥಗಳು, ಪಥ ಮೀನ್ಸ್ ನಾವು ಹೇಳುವುದು ರಸ್ತೆ ಹೌದಾ ಎನ್ನುವ ಹೊಸ ಎಚ್ಚರಗಳು ಬದುಕೋಣ. ಅಂದ್ರೆ ಎಲ್ಲ ಮತದಾನಗಳು ಎಲ್ಲ ಮತ ಪಂಗಡಗಳು ಹೇಳೋದು ಅಂದ್ರೆ ಮಾನವೀಯ ಗುಣವನ್ನು ಬೆಳೆಸಿಕೊಳ್ಳಿ ಅಂತ ಹೌದಾ. ಮತಗಳೆಲ್ಲವೂ ಪಥಗಳೆಲ್ಲವ ಹೊಸ ಎಚ್ಚರದೊಳು ಬದುಕೋಣ. ಇವತ್ತು ನೋಡಿ, ಇವತ್ತೇನಾಗ್ತದೆ, ಈ ಮತಗಳೆಲ್ಲವೂ ಕೂಡ ಮಾನವನಿಗೆ ಒಂದು ಸಂದೇಶ ಕೊಡ್ತಾ ಇದಾವೆ. ಏನಂತ, ಏ ಮಾನವರೇ, ನೀವು ಮೊದಲು ಮನುಷ್ಯರಾಗಿರಿ, ಮಾನವೀಯ ಗುಣಗಳನ್ನು ನೀವು ಬೆಳೆಸಿಕೊಳ್ಳಿರಿ. ಈ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಿ ಎಂಬ ಒಂದು ಸಂದೇಶವನ್ನು ಎಲ್ಲ ಮತ ಧರ್ಮಗಳು ಪಂಗಡಗಳು ಹೇಳ್ತಾರೆ. ಓಕೆ, ಹಾಗಾಗಿ ಇಲ್ಲಿ ಏನಾಗ್ತದೆ ನೋಡಿ, ಎಲ್ಲಾ ಮತಗಳು ಹೇಳುವಂತಹ ರಸ್ತೆಯಲ್ಲಿಯೇ ನಾವು ನಡಿಬೇಕಾಗುತ್ತೆ, ಆ ಒಂದು ರಸ್ತೆಯಲ್ಲಿಯೇ ನಾವು ಬದುಕಬೇಕಾಗುತ್ತೆ. ಯಾವ ಮತವೂ ಕೂಡ ಕೆಟ್ಟದ್ ಮಾಡಿ ಅಂತ ಹೇಳಲ್ಲ, ಯಾವ ಮತವೂ ಕೂಡ ನೀವು ಮೋಸ ಮಾಡಿ ಅಂತ ಹೇಳಲ್ಲ. ಓಕೆ, ಯಾವ ಮತವೂ ಕೂಡ ನೀವು ಮತ್ತೊಬ್ಬರಿಗೆ ವಂಚನೆ ಮಾಡಿ ಅಂತ ಹೇಳಲ್ಲ ಹೌದಾ. ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಬೇಡಿ ಅಂತಲೂ ಕೂಡ ಹೇಳಲ್ಲ. ಅಂದ್ಮೇಲೆ ಆ ಮತ ಧರ್ಮಗಳು ಹಾಕಿಕೊಡುವಂತಹ ರಸ್ತೆಯಲ್ಲಿ ನಾವು ನಡೆದು ಬದುಕಬೇಕಾಗುತ್ತೆ. ಎಲ್ಲಾ ಮತ ಧರ್ಮಗಳು ಹೇಳೋದು ಒಂದೇ, ಮನುಷ್ಯರು ಮೊದಲು ಮಾನವೀಯತೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಎಂಬ ಒಂದು ಮಾತನ್ನು ಹೇಳುತ್ತೆ. ಹೌದು ತಾನೆ. ಹಾಗಾಗಿ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರಗಳು ಬದುಕೋಣ. ಆ ಮತಗಳೆಲ್ಲವೂ ಪಥಗಳು, ಒಂದು ಒಳ್ಳೆಯ ದಾರಿ ನಾವು ಮುಂದೆ ಸಾಧನೆ ಮಾಡೋಕ್ಕೆ ಅಥವಾ ನಾವು ಬದುಕಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಇದ್ದಂತೆ ಎಲ್ಲ ಮತಗಳು ಕೂಡ. ಓಕೆ, ಅಂತಹ ರಸ್ತೆಯಲ್ಲಿ ನಾವು ಇವತ್ತು ಬದುಕಬೇಕಾಗತ್ತೆ. ಅಂತಹ ಒಂದು ಮಾರ್ಗದರ್ಶನದಲ್ಲಿ ನಾವು ಇಲ್ಲಿ ಬದುಕಬೇಕಾಗಿದೆ, ಆ ಒಂದು ಎಚ್ಚರದಲ್ಲಿ ನಾವು ಬದುಕಬೇಕಾಗಿದೆ ಎಂಬ ಒಂದು ಮಾತನ್ನ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ. ಓಕೆ ನೋಡಿ, ನೆಕ್ಸ್ಟ್ ಒಂದು, ಭಯ ಸಂಶಯದಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋಣ. ಇವತ್ತು ಭಯ ಮತ್ತು ಸಂಶಯ ಎರಡೂ ಕೂಡ ಆವರಿಸಿಕೊಂಡಿದೆ ಎಲ್ಲಿ, ಸಮಾಜದಲ್ಲಿ ಮತ್ತು ಸಮಾಜದಲ್ಲಿ ಬದುಕಿರುವಂತಹ ಮನುಷ್ಯರಲ್ಲಿ ಹೌದಾ. ಭಯ ಮತ್ತು ಸಂಶಯದಳು ಕಂದಿದ ಕಣ್ಣು ಅಂದ್ರೆ, ಇವತ್ತು ನಮ್ಮ ಕಣ್ಣೊಳಗೆ ಭಯ ಇದೆ, ಸಂಶಯ ಇದೆ, ಅನುಮಾನ. ಸಮಾಜ ನನಗೆ ಹೇಗೆ ಸ್ವೀಕರಿಸುತ್ತೆ ಏನೋ, ಸಮಾಜ ನನಗೆ ಏನ್ ಮಾಡಿಬಿಡುತ್ತೋ ಏನೋ. ಈ ರೀತಿಯಾದಂತಹ ಭಯ ಮತ್ತು ಸಂಶಯದಳು ಕಂದಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತೋಣ. ಅಂದ್ರೆ ನಾಳೆ ಕನಸು ಬಿತ್ಬೇಕು, ಏನಂತ ಬಿತ್ಬೇಕು, ಇಲ್ಲ ಏನೂ ಆಗಲ್ಲ ನಿನಗೆ, ಭಯ ಪಡಬೇಡ, ಸಂಶಯ ಪಡಬೇಡ, ಆವಾಗ ಕನಸಿನಲ್ಲಿ ಓಕೆ ನಾಳಿನ ಕನಸಲ್ಲಿ ಕನಸನ್ನ ಬಿತ್ತೋಣ. ಅಂದ್ರೆ ಅವಾಗ ಕಣ್ಣೊಳಗೆ ಇರುವಂತಹ ಕನಸು ಯಾವ ರೀತಿ ಇರಬೇಕು, ಏನೂ ಆಗಲ್ಲ ನನಗೆ ಎಂಬ ಒಂದು ರೀತಿಯಾದಂತಹ ಒಂದು ಮನೋಭಾವವನ್ನು ನಾವಿಲ್ಲಿ ಅದರಲ್ಲಿ ಬೆಳೆಸಬೇಕಾಗುತ್ತೆ. ಓಕೆ ನೋಡಿ, ಭಯ ಸಂಶಯದಳು ಕಂದಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತೋಣ. ಇವತ್ತು ಏನಾಗ್ತದೆ, ಹೊಸ ಭರವಸೆಗಳನ್ನು ಕೊಡುವುದರ ಮೂಲಕ ಓಕೆ ಅಷ್ಟೇ ಅಲ್ಲ, ಒಂದು ಕನಸು ಬಿತ್ತಬೇಕು. ಏನಂತ, ಇಲ್ಲ ನಿನಗೆ ಏನು ಆಗಲ್ಲ, ಭಯ ಮತ್ತು ಸಂಶಯ ಇವೆರಡನ್ನು ನೀನು ಬಿಟ್ಟುಬಿಡು. ಓಕೆ, ಭಯ ಮತ್ತು ಸಂಶಯ ಇವೆರಡನ್ನು ನೀನು ಬಿಟ್ಟುಬಿಡು ಎಂಬ ರೀತಿಯಾದಂತಹ ನಾಳಿನ ಕನಸನ್ನು ಬಿತ್ತೋಣ. ಆ ಕಣ್ಣೊಳಗೆ ನಾಳೆ ಒಳ್ಳೆಯ ದಿನಗಳು ಬರುತ್ತೆ, ಭಯ ಪಡಬೇಡ, ಅನುಮಾನ ವ್ಯಕ್ತಪಡಿಸಬೇಡ, ಈ ರೀತಿಯಾದಂತಹ ಒಂದು ಕನಸನ್ನು ನಾವಲ್ಲಿ ಬಿತ್ತಬೇಕಾಗುತ್ತೆ. ಯಾವಲ್ಲಿ ಭಯ ಮತ್ತು ಸಂಶಯವನ್ನು ಕೂಡಿರುವಂತಹ ವ್ಯಕ್ತಿಯ ಕಣ್ಣೊಳಗೆ ನಾವು ನಾಳಿನ ಕನಸನ್ನು ಬಿತ್ತಬೇಕಾಗುತ್ತೆ. ಫ್ಯೂಚರ್ ಕನಸಲ್ಲಿ ಮುಂದೆ ಆಗುವಂತಹ ಒಂದು ಒಳ್ಳೆಯ ಒಂದು ಸನ್ನಿವೇಶ, ಒಂದು ಕನಸು ಅಂತ ನಾವು ಹೇಳ್ತೀವಿ, ಆ ಕನಸನ್ನು ನಾವಿಲ್ಲಿ ಬಿತ್ತಬೇಕಾಗುತ್ತೆ ಎಂಬ ಮಾತನ್ನ ಇಲ್ಲಿ ಯಾರು, ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ.
ಭವಿಷ್ಯ ಬಗ್ಗೆ ನಾವು ಹೇಳಬೇಕಾಗುತ್ತೆ ಇಲ್ಲ ಮುಂದೆ ಒಳ್ಳೆಯದಾಗುತ್ತೆ ಭವಿಷ್ಯ ಫ್ಯೂಚರ್ ಭಯ ಪಡಬೇಡ ಅನುಮಾನ ವ್ಯಕ್ತಪಡಿಸಬೇಡ ಒಳ್ಳೆಯದಾಗುತ್ತೆ ಎಂಬ ಅಂಶಗಳನ್ನು ನಾವು ಹೇಳುತ್ತಾ ಅದರಲ್ಲಿ ಒಂದು ಭರವಸೆಯನ್ನು ತುಂಬುವಂತಹ ಒಂದು ಸಂಕಲ್ಪವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ ಎಂಬ ಒಂದು ಮಾತನ್ನು ಇಲ್ಲಿ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ ಹೌದಾ ಸರಿನಾ ಹತ್ತೈದು ಮಕ್ಕಳಿಗೆ ನಾಲ್ಕನೇ ಪ್ರಯೋಗ ಓಕೆ ಇಲ್ಲಿ ಮತ್ತೊಂದು ಹೇಳ್ತೀನಿ ನೋಡಿ ಮತಗಳೆಲ್ಲವೂ ಪದಗಳೇ ಎಂಬ ಹೊಸ ಹೆಚ್ಚಾದಳು ಬದುಕೋಣ ಭಯ ಸಂಶಯದಳು ಕಂಚಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತವ ಸರಿನಾ ಮತಗಳಲ್ಲೇ ಎಲ್ಲ ಧರ್ಮಗಳು ಎಲ್ಲ ಮತಗಳು ಎಲ್ಲ ಪಂಗಡಗಳು ಹೇಳೋದು ಅಂದೇ ಮನುಷ್ಯರು ಮಾನವೀಯತೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅಂತಹ ಒಂದು ಮಾರ್ಗದರ್ಶನದ ಮೂಲಕ ನಾವು ಬದುಕಿದ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಓಕೆ ಭಯ ಸಂಶಯಗಳು ಕಂಡಿದ ಕಣ್ಣುಗಳು ನಾಳಿನ ಕನಸನ್ನು ಬಿತ್ತೋಣ ಭಯ ಮತ್ತು ಸಂಶಯ ಆಗಿರುವಂತಹ ವ್ಯಕ್ತಿಗಳ ಕಣ್ಣಲ್ಲಿ ನಾವು ಒಳ್ಳೆಯ ಕನಸನ್ನು ಬಿತ್ತಬೇಕಂದ್ರೆ ಭವಿಷ್ಯದ ಬಗ್ಗೆ ಭರವಸೆಯನ್ನು ನೀಡಬೇಕು ಅಂತಹ ಒಂದು ಸಂಕಲ್ಪವನ್ನು ನಾವಿಲ್ಲಿ ಕೈಗೊಳ್ಳಬೇಕೆಂಬ ಒಂದು ಮಾತನ್ನ ಜಿ ಎಸ್ ಶ್ರೀರುದ್ರಪ್ಪನವರು ಹೇಳ್ತಾ ಇದ್ದಾರೆ ಸರಿನಾ ಮಕ್ಕಳೇ ಇಲ್ಲಿಗೆ ಈ ಒಂದು ಪದ್ಯ ಭಾಗ ಮುಕ್ತಾಯವಾಯಿತು ಓಕೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಇದರಲ್ಲಿ ಎರಡನೆಯ ಪ್ಯಾರಾಗ್ರಾಫ್ ಮತ್ತು ನಾಲ್ಕನೆಯ ಪ್ಯಾರಾಗ್ರಾಫ್ ಓಕೆ ಎರಡನೇ ಪ್ಯಾರಾಗ್ರಾಫ್ ಮತ್ತು ನಾಲ್ಕನೇ ಪ್ಯಾರಾಗ್ರಾಫ್ ನಿಮಗೆ ಕಂಠಪಾಠ ಇದೆ ಓಕೆ ಅವೆರಡು ನೀವು ಕಲಿಯಿರಿ ಸರಿನಾ ಮಕ್ಕಳೇ ಹಾಗಾದ್ರೆ ಈ ಸಂಕಲ್ಪ ಗೀತೆ ಎಂಬ ಒಂದು ಪದ್ಯ ಭಾಗ ಇಲ್ಲಿಗೆ ಮುಕ್ತಾಯವಾಯಿತು ಓಕೆ ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪದ್ಯದ ಬಗ್ಗೆ ನಾವು ನೋಡೋಣ ಸರಿನಾ ಹಾಗಾದ್ರೆ ಮಕ್ಕಳೇ ಇಲ್ಲಿಗೆ ನಾನು ಈ ಒಂದು ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು